ನನ್ನ ಹೆಸರು ಆರ್ಯ. ನನ್ನ ಲೈಫ್ ಬಗ್ಗೆ ಕೇಳಬೇಡಿ. ಈ ದಿನ ಏನು ಸ್ಪೆಷಲ್ ಅಲ್ಲ. ನಿನ್ನೆನೂ ಹಿಂಗೆ ಇತ್ತು, ಮೊನ್ನೆನೂ ಹಿಂಗೆ ಇತ್ತು, ಹೋದ ವಾರನೂ ಹಿಂಗೆ ಇತ್ತು. ನೀವು ಇವಾಗ ಒಂದು ವರ್ಡ್ ಬರೀತೀರ, ಅದ್ರ ಕರೆಕ್ಟ್ ಸ್ಪೆಲ್ಲಿಂಗ್ ಏನು ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ನೀವು ಬರ್ದಿರೋದು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿದ್ರೆ ತಪ್ಪು ಅಂತ ಗೊತ್ತಾಗುತ್ತೆ, ಬಟ್ ಕರೆಕ್ಟ್ ಏನು ಅಂತ ಗೊತ್ತಿರಲ್ಲ. ನನ್ನ ಲೈಫ್ ಕೂಡ ಹಂಗೆ, ನನ್ನ ಲೈಫ್ ಲೀಡ್ ಮಾಡ್ತಿರೋದು ತಪ್ಪು ಅಂತ ನಂಗೆ ಗೊತ್ತು, ಬಟ್ ಕರೆಕ್ಟ್ ದಾರಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಏನೋ ಮಾಡ್ತಿದ್ದಾರೆ, ಎಲ್ಲರೂ ಬಿಜಿ ಇದ್ದಾರೆ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ನಾನೇನು ಮಾಡ್ತಿದ್ದೀನಿ? ನಾನ್ಯಾಕೆ ಹ್ಯಾಪಿ ಆಗಿಲ್ಲ? ನಾನೊಬ್ಬನೇ ಇಲ್ಲಿದ್ದೀನ ಅಥವಾ ಎಲ್ಲರೂ ಮಧ್ಯೆ ನಾನು ಮುಚ್ಚೋಗಿದ್ದೀನಿ? ಇನ್ನೂ ಎಷ್ಟು ದಿನ ಹಿಂಗೆ ಇರ್ತೀನಿ? ಅಥವಾ ಇದಕ್ಕೆ ಎಂಡೇ ಇಲ್ವಾ? ಹೆಂಗಾಗ್ತಿದೆ ಅಂದರೆ ನನಗೆ ಸೈಲೆನ್ಸು ಸಖತ್ ಜೋರಾಗಿ ಕೇಳಿಸ್ತಿದೆ. ಹೆಂಗಾಗ್ತಿದೆ ಅಂದರೆ ನಾನು ಇಲ್ಲೇ ಇದ್ದೀನಿ ಆದರೂ ಯಾರಿಗೂ ಕಾಣಿಸ್ತಿಲ್ಲ. ಹೆಂಗಾಗ್ತಿದೆ ಅಂದರೆ ನಾನು ಯಾವುದೇ ರೋಡಲ್ಲಿ ಹೋದರೂ ಬರೀ ಡೆಡ್ ಎಂಡೇ ಸಿಗ್ತಿದೆ. ಹೆಂಗಾಗ್ತಿದೆ ಅಂದರೆ ನಾನು ಎಷ್ಟೇ ಲೈಟ್ ಆನ್ ಮಾಡಿದ್ರೂ ಕತ್ಲೆ ಕತ್ಲೆನೇ ಕಾಣಿಸ್ತಿದೆ. ಹಲೋ, ನಾನು ತುಂಬ ದಿನ ನೋಡ್ತೀನಿ, ಅದು ಯಾಕೆ ಯಾವಾಗಲೂ ಬೇಜಾರಾಗಿರ್ತಿಲ್ಲ? ಹಂಗೇನಿಲ್ಲ ಕಣ. ಹಲೋ, ಜೀವನದಲ್ಲಿ ಒಂಚೂರು ಬೇಜಾರು ಇರಬೇಕು, ಇಲ್ಲ ಜೀವನನೇ ಬೇಜಾರಾಗ್ಬಿಡ್ತದೆ. ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಎಲ್ಲರೂ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇಲ್ಲ? ಎಲ್ಲರೂ ಯಾಕೆ ನನ್ನ ಥರ ಇಲ್ಲ? ನಾನು ಯಾಕೆ ಎಲ್ಲರ ಥರ ಇಲ್ಲ? ಈ ದಿನ ಏನು ಸ್ಪೆಷಲ್ ಅಲ್ಲ. ನಾಳೆನೂ ಹಿಂಗೆ ಇರುತ್ತೆ, ನಾಡಿದ್ದು ಹಿಂಗೆ ಇರುತ್ತೆ, ನೆಕ್ಸ್ಟ್ ವೀಕು ಹಿಂಗೆ ಇರುತ್ತೆ. ನನ್ನ ಹೆಸರು ಶಿವು. ನನ್ನ ಲೈಫ್ ಬಗ್ಗೆ ಕೇಳಬೇಡಿ. ಈ ದಿನ ಏನು ಸ್ಪೆಷಲ್ ಅಲ್ಲ. ನಿನ್ನೆನೂ